ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಎಲ್ರಿಗೂ ನಾವು ಕಳೆದ ತರಗತಿಯಲ್ಲಿ ಸುಯೋಧನ ಕುರುಕ್ಷೇತ್ರ ರಣರಂಗದಲ್ಲಿ ನಡೆದುಕೊಂಡು ಬಂದ ಬಗೆಯನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ ಈಗ ವಿದ್ಯಾರ್ಥಿಗಳೇ ನಾವು ಗುರು ದ್ರೋಣಾಚಾರ್ಯರ ಕಳೆಬರವನ್ನು ಕಂಡು ಅವರ ಶವವನ್ನು ರಣರಂಗದಲ್ಲಿ ಕಂಡು ದುರ್ಯೋಧನ ದುಃಖಿಸಿದ ಪರಿ ದುಃಖಿಸಿದ ರೀತಿಯನ್ನು ಮತ್ತು ರಣರಂಗದಲ್ಲಿ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಒಗಳುತ್ತಾನೆ ಆ ಹೊಗಳುವ ಬಗೆ ಅಥವಾ ರೀತಿಯನ್ನು ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಪಾಪ ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರು ಮರಣವನ್ನು ಹೊಂದಿದರೆ ಅದು ಅವರ ದೇಹವೆಲ್ಲ ಶತ್ರುಗಳು ಬಿಟ್ಟಂತಹ ಬಾಣಕ್ಕೆ ನುಜ್ಜುಗುಜ್ಜಾಗಿ ಹೋಗಿದೆ ಇಂಥ ಸ್ಥಿತಿಯನ್ನು ಸುಯೋಧನ ತನ್ನ ಗುರುವಿಗೆ ಇಂಥ ಸ್ಥಿತಿ ಬಂದಿರೋದನ್ನು ಕಾಣ್ತಾನೆ ಆಗ ವಿದ್ಯಾರ್ಥಿಗಳೇ ಹಾಗಾದರೆ ದ್ರೋಣಾಚಾರ್ಯರು ಹೇಗೆ ಮರಣವನ್ನು ಹೊಂದಿದರು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಕುತಂತ್ರ ಬರುತ್ತೆ ಏನು ಅಂದರೆ ವಿದ್ಯಾರ್ಥಿಗಳೇ ದ್ರೋಣಾಚಾರ್ಯ ಮತ್ತು ದೃಪದ ಪಾಪ ಅನ್ಯೋನ್ಯ ಸ್ನೇಹಿತರಾಗಿರ್ತಾರೆ ಸ್ನೇಹಿತರಾಗಿದ್ದಾಗ ದೃಪದ ಹೇಳ್ತಾನೆ ನಾನು ರಾಜ ಆದಾಗ ನಿನಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀನಿ ಅಂತ ದ್ರೋಣರಿಗೆ ಮಾತನ್ನು ಕೊಟ್ಟಿರ್ತಾನೆ ನೋಡಿ ವಿದ್ಯಾರ್ಥಿಗಳಿದು ಸ್ನೇಹ ಇದ್ದಿದ್ದು ಹೇಗೆ ದ್ವೇಷಕ್ಕೆ ತಿರುಗುತ್ತೆ ಅಂತ ಪಾಪ ಮಾತು ಕೊಟ್ಟಂತೆ ನಡ್ಕೊಳ್ಳಲ್ಲ ದೃಪದ ಹೇಗೆ ಅಂದರೆ ದ್ರೋಣಾಚಾರ್ಯರ ದ್ರೋಣಾಚಾರ್ಯರಿಗೂ ಮತ್ತು ಅವರ ಪತ್ನಿ ಕೃಪಿ ಎಂಬ ದಂಪತಿಗಳಿಗೆ ಅಶ್ವತ್ಥಾಮ ಅಂತಕ್ಕಂಥ ಮಗ ಜನಿಸ್ತಾನೆ ದ್ರೋಣಾಚಾರ್ಯರಿಗೆ ಎಷ್ಟು ಬಡತನ ಅಂದ್ರೆ ಅಶ್ವತ್ಥಾಮನಿಗೆ ಹಾಲನ್ನು ಕೊಡೋದಕ್ಕೂ ಒಂದು ಹಸು ಇರೋದಿಲ್ಲ ಒಂದು ಹಸುನಾದ್ರೂ ಕೊಡು ಅಂತ ನೀನು ಹೇಳಿದ್ದಲ್ಲ ಹಿಂದೆ ಮಾತನ್ನ ಕೊಟ್ಟಿದ್ದಲ್ಲ ನಾನೆಲ್ಲ ನೋಡ್ಕೊಳ್ತೀನಿ ನಿನಗೆ ಏನು ಬೇಕು ಅದನ್ನು ಕೊಡ್ತೀನಿ ಅಂತ ಈಗ ಕೊಡು ಅಂದ್ರೆ ಸಮಯ ಸಂದರ್ಭ ಏನಾಯ್ತೋ ಗೊತ್ತಿಲ್ಲ ಆದರೆ ಒಂದು ಹಸುವನ್ನೂ ಕೊಡೋದಿಲ್ಲ ಪಾಪ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯ ಮತ್ತು ಅವರ ಪತ್ನಿ ಈ ಅಕ್ಕಿ ಹಿಟ್ಟನ್ನು ರುಬ್ಬಿ ಅದನ್ನು ಜಲ್ಡಿ ಹಿಡಿದು ಅದರ ಹಾಲನ್ನು ಕುಡಿಸ್ತಾರೆ ಪಾಪ ಅಶ್ವತ್ಥಾಮನಿಗೆ ಅಕ್ಕಿ ಹಿಟ್ಟಿನ ಹಾಲನ್ನು ಆ ಕೀಟಾಲನ್ನು ಕುಡಿದು ಅವನಿಗೆ ಗೊತ್ತಲ್ಲ ಗಂಟ್ಲು ಸಿಗಕಂಡಾಗತ್ತೆ ಅವನು ಒಂಥರ ಕುದುರೆ ಎರಸ್ತಂಗೆ ಎರಸ್ತಾ ಅದಕ್ಕೆ ಅವನಿಗೆ ಅಶ್ವತ್ಥಾಮ ಅಂತಕ್ಕಂಥ ಹೆಸರು ಬಂತು ಹೀಗೆ ಯಾವಾಗ ಅವನು ಕೊಡಲಿಲ್ವೋ ಹಸು ಕೊಡ್ಲಿಲ್ವೋ ದೃಪದ ದ್ರೋಣರಿಗೆ ಸಿಟ್ಟು ಬರುತ್ತೆ ಒಂದಲ್ಲ ಒಂದು ದಿನ ನಿನ್ನ ತಲೆ ನನ್ನ ಕಾಲ ಕೆಳಗೆ ಬಂದು ಬೀಳಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ನೋಡೋಣ ಅಲ್ಲೇ ತಕ್ಕ ಆಮೇಲೆ ಅಂತ ಹೇಳ್ಬಿಟ್ಟು ಪಾಪ ಇಂತಹ ದ್ರೋಣಾಚಾರ್ಯರ ಸಾವಿಗೋಸ್ಕರವೇ ಮರಣಕ್ಕೋಸ್ಕರವಾಗಿಯೇ ಪುತ್ರಕಾಮೇಷ್ಟಿ ಯಾಗದಲ್ಲಿ ಶಸ್ತ್ರಾಸ್ತ್ರ ಸಮೇತ ನಿಸರ್ಗ ಸಹಜ ದುಷ್ಟ ದುಮ್ನನನ್ನ ದೃಪದ ಪಡ್ಕೊಳ್ತಾನೆ ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ನೋಡಿ ಕುತಂತ್ರ ಹೇಗೆ ಅಂದರೆ ರಣರಂಗದಲ್ಲಿ ದ್ರೋಣಾಚಾರ್ಯರ ಕೈ ಮೇಲಾಗುತ್ತೆ ಹೆಚ್ಚಾಗುತ್ತೆ ಶತ್ರುಗಳನ್ನು ರುಂಡಗಳನ್ನು ಚಂಡಾಡಿ ಹೋರಾಟ ಮಾಡ್ತಾ ಬರಬೇಕಾದ್ರೆ ಓಹೋ ದ್ರೋಣಾಚಾರ್ಯರು ವೀರಾವೇಶವಾಗಿ ಹೋರಾಡ್ತಾಯಿದ್ರೆ ಹಿಂಗೆ ಬಿಟ್ಟರೆ ನಿಜವಾಗಿಯೂ ಪಾಂಡವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗಿ ಕೃಷ್ಣ ಒಂದು ಐಡಿಯಾನ ಮಾಡ್ತಾನೆ ಏನು ಅಂದರೆ ಅಶ್ವತ್ಥಾಮ ಎನ್ನುವ ಆನೆ ಸತ್ತು ಹೋಯಿತು ಅಂತ ದ್ರೋಣರು ಯುದ್ಧ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಆ ಮುಂದೆ ಹೇಳ್ಕೊಂಡು ಹೋಗ್ಬೇಕು ಆಗ ಅವ್ರಿಗೆ ತನ್ನ ಮಗ ಅಶ್ವತ್ಥಾಮ ಸತ್ತ ಅಂತ ಹೇಳ್ಬಿಟ್ಟು ಸುಸ್ತಾಗ್ಬಿಡ್ತಾರೆ ಅವರು ಒಂಥರ ನೋವನ್ನು ಉಳ್ಳವರಾಗ್ತಾರೆ ನೋವು ದುಃಖ ಭರಿತ ಉಳ್ಳವರಾಗ್ತಾರೆ ದುಃಖಿತರಾಗ್ತಾರೆ ಅಂತ ಹೇಳ್ಬಿಟ್ಟು ಆಗ ಏನು ಮಾಡ್ತಾನೆ ಧರ್ಮರಾಯ ಇದಕ್ಕೆ ಸಪೋರ್ಟನ್ನು ಮಾಡ್ತಾನೆ ಅಯ್ಯೋ ರಣರಂಗದಲ್ಲಿ ಅಶ್ವತ್ಥಾಮ ಅತ ಕುಂಜರಹ ಅಂತ ಹೇಳ್ತಾನೆ ಇಲ್ಲಿ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಅತಹ ಅದು ಮಾತ್ರ ಜ್ವರ ಕೇಳುತ್ತೆ ಕುಂಜರಹ ಅಂತ ನಿಧಾನ ಕೇಳಿದಾಗ ಅಷ್ಟೊತ್ತಿಗೆ ಶ್ರೀಕೃಷ್ಣ ತನ್ನ ಶಂಕವನ್ನು ಊದ್ಬಿಡ್ತಾನೆ ಕುಂಜರಹ ಅಂದರೆ ಆನೆ ಅಶ್ವತ್ಥಾಮ ಎಂಬ ಆನೆ ಸತ್ತು ಹೋಯಿತು ಅಂತ ಇವ್ರು ಹೇಳಿದ್ರೆ ಆ ಆನೆ ಅಂತಕ್ಕಂಥದ್ದು ಆ ಶಂಕದ ಶಬ್ದದಲ್ಲಿ ದ್ರೋಣಾಚಾರ್ಯರಿಗೆ ಕೇಳಲಿಲ್ಲ ಸರಿಯಾಗಿ ಅಯ್ಯೋ ಅಶ್ವತ್ಥಾಮ ಹತನಾದನೆ ನನ್ನ ಇದ್ದ ಒಬ್ಬ ಮಗ ಅಶ್ವತ್ಥಾಮ ಹತನಾದನೆ ಮರಣ ಹೊಂದಿದನೇ ಸತ್ತು ಹೋದನೇ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ ದ್ರೋಣಾಚಾರ್ಯರು ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬಿಲ್ಲು ಬಾಣಗಳನ್ನು ಎಲ್ಲವನ್ನು ತ್ಯಜಿಸಿ ಸುಮ್ಮನೆ ಗರ ಹೊಡೆದವರಂತೆ ನಿಂತ್ಕೊಂಡ್ಬಿಡ್ತಾರೆ ಇದ್ದವ್ವ ಮಗನೂ ಹೋಗ್ಬಿಟ್ನಲ್ಲಪ್ಪ ಆಗ ವಿದ್ಯಾರ್ಥಿಗಳೇ ಇವರೆಲ್ಲ ಸೇರಿಕೊಂಡು ಅವ್ರನ್ನ ಸುತ್ತುವರೆದು ತಮ್ಮ ಬಾಣಗಳನ್ನು ಬಿಟ್ಟು ಅವರ ದೇಹವನ್ನು ನುಜ್ಜುಗುಜ್ಜಾಗುವಂತೆ ತುಂಡು ತುಂಡು ಆಗುವಂತೆ ಅವ್ರನ್ನ ಪಾಪ ಒಡೆದು ಬಿಡ್ತಾರೆ ಸಾಯಿಸಿಬಿಡ್ತಾರೆ ಆಗ ಅವರು ಊರುಳಿ ನೆಲಕ್ಕೆ ಬೀಳ್ತಾರೆ ನೋಡಿ ನಿರಾಯುಧನಾದ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದ ಒಬ್ಬ ಗುರುವಿನ ಮೇಲೆ ಈ ವಿರೋಧಿಗಳೆಲ್ಲ ಸೇರ್ಕೊಂಡವ್ರನ್ನ ಅವ್ರನ್ನ ಒಡೆದಾಗ್ತಾರಲ್ಲ ಶರೀರ ಜರ್ಜರಿತ ಆಗೋಂಗೆ ಹೊಡಿತಾರಲ್ಲ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ವಚನ ಅಂತೂ ನಿಸರ್ಗ ದುಷ್ಟ ದುಷ್ಟ ದುಮ್ನ ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿರ್ದ ಭಾರಧ್ವಜನ ಇರವಂ ರಾಜರಾಜಂ ನೋಡಿ ವಿದ್ಯಾರ್ಥಿಗಳೇ ನಾನು ಹೇಳಿದ್ನಲ್ಲ ಹುಟ್ಟುತ್ತಲೇ ಸಹಜ ಸ್ವಭಾವದವನಾಗಿ ಸ್ವಾಭಾವಿಕವಾಗಿ ದುಷ್ಟನಾಗಿ ಹುಟ್ಟಿದವನು ಅವನೇ ಕೆಟ್ಟವನಾಗಿ ಹುಟ್ಟಿದವನು ಅವನೇ ದುಷ್ಟ ದುಮ್ನ ಹೆಸರು ಮರಿಬಾರದು ವಿದ್ಯಾರ್ಥಿಗಳೇ ಬೈ ಬರ್ತ್ ಹುಟ್ಟು ಸ್ವಭಾವದಿಂದ ಕೆಟ್ಟವನಾಗಿ ದುಷ್ಟನಾಗೆ ಹುಟ್ಟಿದವನು ನಾನು ಹೇಳಿದೆ ಯಾಗದಲ್ಲಿ ದೃಪದ ಶಸ್ತ್ರಾಸ್ತ್ರ ಸಮೇತವಾಗಿ ಇವನನ್ನು ಪಡೆದಿರ್ತಾನೆ ದ್ರೋಣರನ್ನ ಸಂಹರಿಸದಕ್ಕೋಸ್ಕರ ಇಂತಹ ನಿಸರ್ಗ ಸಹಜ ಕೆಟ್ಟವನಾದ ದುಷ್ಟ ದುಮ್ನ ಮಾಡ್ತಾನೆ ವಿದ್ಯಾರ್ಥಿಗಳೇ ಆ ಶಸ್ತ್ರಗಳು ಬಿಟ್ಟಂತಹ ಬಾಣದಿಂದ ನುಜ್ಜುಗುಜ್ಜಾಗಿ ಬಿದ್ದಿದ್ದಂತಹ ದ್ರೋಣಾಚಾರ್ಯರ ಇನ್ನೂ ಸ್ವಲ್ಪ ಸ್ವಲ್ಪ ಉಸಿರು ಇರುತ್ತೆ ಆಗ ದುಷ್ಟದುಮ್ನ ಆ ಕಡೆಯಿಂದ ಬಂದು ಅವನೇನ್ ಮಾಡ್ತಾನೆ ಕಚ ನಿಗ್ರಹಕಾರ ವಿಲುಳಿತ ಅವನೇನ್ ಮಾಡ್ತಾನೆ ದ್ರೋಣಾಚಾರ್ಯರ ಜುಟ್ಟಿರುತ್ತಲ್ಲ ಆ ಜುಟ್ಟನ್ನು ತಲೆಯನ್ನ ಹಿಡಿದು ಮತ್ತೆ ತನ್ನ ಕತ್ತಿಯಿಂದ ಕಡ್ಗದಿಂದ ಕತ್ತರಿಸ್ತಾನೆ ಶಿರವನ್ನು ನೋಡಿ ಕಚ ನಿಗ್ರಹಕರ ವಿಲ್ಲುಳಿತ ಅದನ್ನು ಮತ್ತೆ ಉಲ್ಟಾ ಇಡ್ತಾನೆ ತಿರುಸ್ತಾನೆ ಮೂರು ಭಾಗಕ್ಕೆ ತಲೆ ಶಿರ ಹೊಟ್ಟೆ ಭಾಗ ಕಾಲು ಭಾಗ ಕತ್ತರಿಸಿ ಅವನ್ನ ಅಲ್ಲೋನ ಕಲ್ಲೋನವಾಗಿ ಹಾಕ್ತಾನೆ ಉಲ್ಟಾ ಹಾಕ್ತಾನೆ ತಿರುವಿ ಹಾಕ್ತಾನೆ ಜುಟ್ಟು ಹಿಡ್ಕಂಡ್ ಆ ಜುಟ್ಟು ಹಿಡಿದು ಕತ್ತರಿಸಿ ನೋಡಿ ಕಚ ನಿಗ್ರಹಕರ ವಿಲ್ಲುಳಿತ ತಲೆ ಹಿಡಿದು ಅಸ್ತವ್ಯಸ್ತವಾಗಿ ತಿರುಚಲ್ಪಟ್ಟ ತಲೆ ಹಿಡಿದು ಆ ಜುಟ್ಟು ಹಿಡಿದುಬಿಟ್ಟು ತಿರುಗಿಸಿ ಎಲ್ಲಿ ಬೇಕಲ್ಲಿ ಕತ್ತರಿಸಿ ಹಾಕಿ ಹೋಗ್ಬಿಡ್ತಾನೆ ಇಂತಹ ತನ್ನ ಶರೀರವೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿರತಕ್ಕಂಥ ತಿರುಚಲ್ಪಟ್ಟ ಜುಟ್ಟಿಡಿದು ಅಲ್ಲಾಡಿಸಲ್ಪಟ್ಟ ಮುಗುಚಿ ಹಾಕಲ್ಪಟ್ಟ ಪಾಪ ಮೌಳಿ ಆಗಿದ್ದ ತಲೆ ತಿರುಚಲ್ಪಟ್ಟಂತಹ ತನ್ನ ಗುರು ದ್ರೋಣಾಚಾರ್ಯರ ಭಾರಧ್ವಜನ್ ಇರವಂ ರಾಜರಾಜಂ ನೋಡಿ ವಿದ್ಯಾರ್ಥಿಗಳೇ ಶಿರಚ್ಛೇದನವಾದ ತಿರುಚಲ್ಪಟ್ಟ ಅಸ್ತವ್ಯಸ್ತವಾಗಿ ನುಜ್ಜುಗುಜ್ಜಾಗಿ ಅಂಗಾಂಗಗಳೆಲ್ಲ ಛಿದ್ರ ಛಿದ್ರವಾಗಿ ಬಿದ್ದಿರುವ ತನ್ನ ಗುರು ದ್ರೋಣಾಚಾರ್ಯರ ಭಾರಧ್ವಜ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತೀನಿ ಭಾರಧ್ವಜ ಅಂತಕ್ಕಂಥ ಹೆಸರು ದ್ರೋಣಾಚಾರ್ಯರಿಗೆ ಹೇಗೆ ಬಂತು ಅಂತ ಇಂತಹ ಭಾರಧ್ವಜ ದ್ರೋಣಾಚಾರ್ಯರ ಸ್ಥಿತಿಯನ್ನು ಭಾರದ್ವಜರ ಮಗನ ಸ್ಥಿತಿಯನ್ನು ರಾಜರಾಜನಾದಂತಹ ನಮ್ಮ ಕುರುಪತಿ ನಮ್ಮ ದುರ್ಯೋಧನ ನೋಡಿ ಈಗ ತಮ್ಮ ಗುರುಗಳ ಬಗ್ಗೆ ತಮ್ಮ ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರ ಬಗ್ಗೆ ಗುರು ದ್ರೋಣರ ಬಗ್ಗೆ ಅವರ ಕಳೆಬರವನ್ನು ಕಂಡು ಹೇಗೆ ಆಡಿಕೊಂಡು ದುಃಖಿಸ್ತಾನೆ ಅವನ ಶೌರ್ಯ ಪ್ರತಾಪಗಳನ್ನೆಲ್ಲ ಹೇಗೆ ಹೇಳ್ಕೊಳ್ತಾನೆ ಕೊನೆಗೆ ತನ್ನ ಗುರುಗಳ ಸಾವು ಈ ಸ್ಥಿತಿ ಬಂತಲ್ಲ ಅಂತ ಹೇಗೆ ದುಃಖಿಸ್ತಾನೆ ಅನ್ನುವುದನ್ನು ಈ ಪದ್ಯ ಹೇಳುತ್ತೆ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗೆ ಹೇಳ್ತಾನೆ ದುರ್ಯೋಧನ ತಮ್ಮ ಗುರುಗಳ ಶವದ ಮುಂದೆ ಹೇಳ್ತಾನೆ ನೋಡಿ ಗುರುಗಳೇ ಅರಿಯಮೆ ಬಿಲ್ಲ ಬಿನ್ನಣಕೆ ಗಾಂಡೀವಿ ಎಲ್ತೋ ಪಿನಾಕ ಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ ಕದು ನಿಮ್ಮ ಉಪೇಕ್ಷೆಯಂ ಎಂದರಿಯೇ ಇದೆನ್ನ ಕರ್ಮವಶವೋ ಕರ್ಮವಶಮೆನ್ ಎಂದರಿಯೇ ನಿಮಗಿಂತೂ ಸಾವು ಈ ತೆರೆದಿಂ ಅಕಾರಣಂ ಕಾರಣಂ ನೆರೆಯೇ ಸಂಭವಿಸುತ್ತಿರೋದೋ ಕುಂಭ ಸಂಭವ ಈ ರೀತಿಯಾಗಿ ಸಂಭವಿಸಿಬಿಡ್ತಲ್ಲ ಕುಂಭ ಸಂಭವ ನೋಡಿ ವಿದ್ಯಾರ್ಥಿಗಳೇ ಹೇಗೆ ಹೇಳ್ತಾನೆ ದುರ್ಯೋಧನ ಅಂದರೆ ವಿಶ್ವದಲ್ಲಿಯೇ ಅತ್ಯಂತ ಪ್ರಸಿದ್ಧ ಬಿಲ್ವಿದ್ಯೆಯನ್ನು ಕಲ್ತಿರ್ತಕ್ಕಂಥ ಗುರು ಅವ್ರನ್ನ ಚಾಪಾಗಮಾಚಾರ್ಯ ಅಂತ ಕರೀತಾರೆ ಬಿಲ್ವಿದ್ಯೆಯಲ್ಲಿ ಪ್ರಖ್ಯಾತಿಯನ್ನ ಪ್ರಖ್ಯಾತಿಯನ್ನು ಗಳಿಸಿದಂತಹ ಗುರು ದ್ರೋಣಾಚಾರ್ಯ ಅತ್ಯುತ್ತಮ ಬಿಲ್ಲುಗಾರ ಯಾಕೆ ಅಂದರೆ ಅವರ ಹತ್ರ ಬಿಲ್ ವಿದ್ಯೆ ಕಲಿತಂತಹ ಶಿಷ್ಯರಿಗೆ ಗೊತ್ತಿಲ್ಲ ತಮ್ಮ ಗುರುಗಳ ಶಕ್ತಿ ಸಾಮರ್ಥ್ಯ ಎಂಥದ್ದು ಅವರ ಬಿಲ್ವಿದ್ಯಾ ಪ್ರಾವೀಣ್ಯತೆ ಎಂಥದ್ದು ಅಂತ ಅವರ ಬಳಿ ವಿದ್ಯೆ ಕಲಿತಂತಹ ಪಾಂಡವರಿಗೆ ಮತ್ತು ಕೌರವರಿಗೆ ಗೊತ್ತಿದೆ ಅವರ ಶಕ್ತಿ ಸಾಮರ್ಥ್ಯ ಪರಾಕ್ರಮ ಎಂಥದ್ದು ಅಂತ ಅವ್ರು ಹೇಳ್ತಾರೆ ನೋಡಿ ಗುರುಗಳೇ ದ್ರೋಣಾಚಾರ್ಯರೇ ಅರಿಯಮೇ ನಿಮ್ಮ ಬಿಲ್ ವಿದ್ಯಾ ಪ್ರಾವೀಣ್ಯತೆಯನ್ನ ನಿಮ್ಮ ಬಿಲ್ ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ ನಮಗೆ ಗೊತ್ತಿಲ್ವಾ ಗುರುಗಳೇ ನೀವೆಂಥ ಪರಾಕ್ರಮಿಗಳು ನೀವೆಂಥ ಬಿಲ್ವಿದ್ಯಾಗಾರರು ನಾವು ಅರಿಯದವರೇ ನಮಗೆ ಗೊತ್ತಿಲ್ವೇ ಗುರುಗಳೇ ನಿಮ್ಮ ಬಿಲ್ಲ ಭಿನ್ನಾಣ ನಿಮ್ಮ ಕೌಶಲ್ಯ ಬಾಣ ಬಿಡ್ತಕ್ಕಂಥ ರೀತಿ ಶತ್ರುಗಳನ್ನು ಸಮ್ಮರ್ತಕ್ಕಂಥ ಚಾತುರ್ಯ ನಮಗೆ ಗೊತ್ತಿಲ್ವೇ ನಿಮ್ಮ ಬಿಲ್ವಿದ್ಯೆಯ ಪ್ರಾವೀಣ್ಯತೆಯ ಮುಂದೆ ನಿಮ್ಮ ಬಿಲ್ವಿದ್ಯೆಯ ಕೌಶಲ್ಯದ ಮುಂದೆ ನಿಮ್ಮಿಂದ ಕಲಿತಂತಹ ವಿದ್ಯೆ ಕಲಿತಂತಹ ನಿಮ್ಮ ಶಿಷ್ಯ ಇದನಲ್ಲ ಗಾಂಡೀವಿ ಗಾಂಡೀವ ಅಂತಕ್ಕಂಥ ಧನಸ್ಸನ್ನು ಪಡೆದಂತಹ ಪಾರ್ಥ ಪಲ್ಗುಣ ಮಧ್ಯಮ ಪಾಂಡವ ಅರ್ಜುನ ಇದನಲ್ಲ ಅವನು ನಿಮ್ಮ ಮುಂದೆ ಏನು ಇಲ್ಲ ನಿಲ್ಲು ಕಾಂಡವ ದಹನದ ಸಂದರ್ಭದಲ್ಲಿ ಅಗ್ನಿಯಿಂದ ಪಡೆದಂತಹ ಗಾಂಡೀವ ಅಂತಕ್ಕಂಥ ಧನಸ್ಸನ್ನು ಪಡೆದಿದ್ರು ನಿಮ್ಮ ಬಿಲ್ವಿದ್ಯಾ ಕೌಶಲ್ಯದ ಮುಂದೆ ಅವನೇನೂ ಅಲ್ಲ ಅಂತ ವಿಶ್ವ ಪ್ರಸಿದ್ಧ ಅತ್ಯುತ್ತಮ ಬಿಲ್ಲುಗಾರರು ನಾನು ಹೇಳಿದ್ದಲ್ಲ ಚಾಪಾಗಮಾಚಾರ್ಯರು ನೀವು ದ್ರೋಣಾಚಾರ್ಯರು ಅಂಥವ್ರು ನೀವು ಗಾಂಡಿವಿಯಲ್ಲ ಅರ್ಜುನ ಅಲ್ಲ ಸಾಕ್ಷಾತ್ ಪಿನಾಕ ಅಂತಕ್ಕಂಥ ಧನಸ್ಸನ್ನ ಕೈಯಲ್ಲಿ ಹಿಡಿದವನು ಪಿನಾಕ ಅಂತಕ್ಕಂಥ ತ್ರಿಶೂಲವನ್ನ ಹಿಡಿದವನು ಪಿನಾಕ ಅಂತಕ್ಕಂಥ ಆಯುಧ ಧನಸ್ಸನ್ನ ಹಿಡಿದ ಸಾಕ್ಷಾತ್ ಪಿನಾಕ ಪಾಣಿ ಪಿನಾಕವನ್ನ ಹಿಡಿದಂತ ಪಾಣಿ ಹಿಡಿದಂತ ಸಾಕ್ಷಾತ್ ಪರಶಿವನಿಂದಲೂ ನಿಮ್ಮನ್ನ ಹೆದರಿಸೋಕೆ ನಿಮ್ಮನ್ನ ಹೆದರಿಸಿ ಯುದ್ಧ ರಂಗದಲ್ಲಿ ಹೋರಾಡೋದಕ್ಕೆ ಸಾಕ್ಷಾತ್ ಪರಮೇಶ್ವರನಿಂದಲೂ ಸಾಕ್ಷಾತ್ ಶಿವನಿಂದಲೂ ಸಾಧ್ಯವಿಲ್ಲ ಗುರುಗಳೇ ಇದು ನಮಗೆ ಗೊತ್ತಿಲ್ವಾ ನಿಮ್ಮ ಕೌಶಲ್ಯ ನಿಮ್ಮ ಪ್ರಾವೀಣ್ಯತೆ ನಿಮ್ಮ ನೈಪುಣ್ಯತೆ ನಿಮ್ಮ ಅನುಭವ ನಮಗೇನು ಗೊತ್ತಿಲ್ಲ ಅಂದ್ಕೊಂಡ್ರ ಗುರುಗಳೇ ಸಾಕ್ಷಾತ್ ಪರಶಿವನಿಂದಲೂ ಸಾಧ್ಯವಿಲ್ಲ ಅವರಿಬ್ಬರೂ ನಿಮ್ಮ ಮೇಲೆ ದಂಡೆತ್ತಿ ಬಂದರೆ ಯುದ್ಧ ಮಾಡೋಕ್ಕೆ ಬಂದರೆ ಅವರಿಬ್ಬರು ಅಶಕ್ತರು ನಿಮ್ಮ ಕೌಶಲ್ಯದ ಮುಂದೆ ಅವರ ಲೆಕ್ಕನೇ ಇಲ್ಲ ಘಾಂಡಿವ ಅಂತಕ್ಕಂಥ ಧನಸ್ಸನ್ನು ಪಡೆದಂಥ ಅರ್ಜುನ ಪಿನಾಕ ಪಾಣಿಯಾದಂಥ ಸಾಕ್ಷಾತ್ ಪರಮೇಶ್ವರ ಇವರಿಬ್ಬರೂ ಲೆಕ್ಕನೇ ಇಲ್ಲ ಅವರಿಬ್ಬರು ನಿಮ್ಮ ಎದುರು ಬಂದು ಪ್ರತಿಭಟಿಸಿ ಹೋರಾಟ ಮಾಡಿದರೆ ಅವರೇ ಸೋತೋಗ್ತಾರೆ ಅಸಮರ್ಥರವರು ಸಮರ್ಥರಲ್ಲ ನಿಮ್ಮ ವಿರುದ್ಧ ಹೋರಾಡೋದಕ್ಕೆ ಅವರು ಅಸಮರ್ಥರು ನಿಮ್ಮನ್ನ ಇದಿರ್ಚಿ ನಿಮ್ಮನ್ನು ಎದುರಿಸಿ ಯುದ್ಧರಂಗದಲ್ಲಿ ನಿಮ್ಮನ್ನು ಪ್ರತಿಭಟಿಸಿ ನಿಮ್ಮ ವಿರುದ್ಧ ಹೋರಾಡಿ ಗೆಲ್ಲೋದಕ್ಕೆ ಅವರಿಬ್ಬರಲ್ಲಿ ಕೈಲು ಆಗೋದಿಲ್ಲ ನೋಡಿ ನಿಮ್ಮೊಡನೆ ನಿಮ್ಮೊಡನೆ ಕಾದಿ ಹೋರಾಡಿ ಕೆಣಕಿ ಕಾದಿ ಗೆಲಲ್ ನಿಮ್ಮ ವಿರುದ್ಧ ಹೋರಾಡಿ ಕಾದಾಡಿ ಗುದ್ದಾಡಿ ಆಗೋದಿಲ್ಲ ಅವ್ರ ಕೈಲಿ ಗೆಲಲ್ ಕಗದು ಗೆಲ್ಲೋದಕ್ಕಾಗೋದಿಲ್ಲ ಆದರೆ ಗುರುಗಳೇ ಅದೇನಾಯ್ತೋ ಗೊತ್ತಿಲ್ಲ ಗುರುಗಳೇ ನಿಮ್ಮ ಉಪೇಕ್ಷೆಯಂ ನಿಮ್ಮ ಉದಾಸೀನತೆಯೋ ನೋಡಿ ನಿಮ್ಮ ಉಪೇಕ್ಷೆಯು ನಿಮ್ಮ ಉದಾಸೀನತೆಯೋ ನನಗೆ ಗೊತ್ತಿಲ್ಲ ಎಂದರಿಯೇ ನಿಮ್ಮ ಉಪೇಕ್ಷೆಯಂ ಎಂದರಿಯ ನನಗೆ ಗೊತ್ತಿಲ್ಲ ಅಥವಾ ಎನ್ನ ಕರ್ಮವಶಮೆಂದರಿಯಂ ನಿಮ್ಮ ಉದಾಸೀನತೆಯೋ ಅಥವಾ ನೀವು ನಿರ್ಲಕ್ಷ್ಯ ತೋರ್ಬಿಟ್ರೋ ಏನೋ ಅನ್ನದ ಋಣದಿಂದ ಅನ್ನದ ಋಣವನ್ನು ಜ್ಞಾಪಕ ಬರಲೇ ಇಲ್ವೇ ಅ ನಿಮಗೆ ಅಥವಾ ಉದಾಸೀನ ಮಾಡಿಬಿಟ್ರೋ ಏನೋ ಅಥವಾ ನನ್ನ ದುಷ್ಟತನವೋ ಏನೋ ನೋಡಿ ದುರಾದೃಷ್ಟವೋ ಏನೋ ಯಾವುದೋ ಪೂರ್ವ ಜನ್ಮದ ಕರ್ಮದ ಫಲನೋ ಏನೋ ನೋಡಿ ಕರ್ಮ ವಶಮೆಂದರಿ ಪೂರ್ವ ಜನ್ಮದಲ್ಲಿ ಯಾವ್ದಾದ್ರೂ ಪಾಪ ಕೆಟ್ಟ ಕೆಲಸ ಮಾಡಿದ್ನೋ ಏನೋ ನನ್ನ ಪೂರ್ವ ಜನ್ಮದ ಕರ್ಮದ ಫಲವೋ ಅಥವಾ ನಿಮ್ಮ ನಿರ್ಲಕ್ಷ್ಯ ಉದಾಸೀನತೆಯೋ ನನಗೆ ಗೊತ್ತಿಲ್ಲ ಎಂದರೆ ಗೊತ್ತಿಲ್ಲ ಆ ದೇವರೇ ಬಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಂಥ ಕೌಶಲ್ಯ ಉಳ್ಳವರಿಗೆ ನಿಮ್ಮಂಥ ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನ ಉಳ್ಳವರಿಗೆ ನಿಮಗಿಂತು ನಿಮಗೆ ಈ ರೀತಿ ಬರಬಾರದ ಸಾವು ಬಂದ್ಬಿಡ್ತಲ್ಲ ಗುರುಗಳೇ ನಿಮಗಿಂತು ನಿಮ್ಮಂತವರಿಗೆ ಶಸ್ತ್ರ ಸನ್ಯಾಸ ತಗೊಂಡಿದ್ದವರಿಗೆ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ನಿಂತಿದ್ದವರಿಗೆ ಸಾವು ಬರಬಾರದ ಸಾವು ಬಂದಿತ್ತಲ್ಲ ಸಾವು ಈ ತೆರನಾಗಿ ರಣರಂಗದಲ್ಲಿ ಹೋರಾಡ್ಬೇಕಾದ್ರೆ ಸಾವು ಬಂದೇ ಬರುತ್ತೆ ಆದ್ರೆ ನಿಮ್ಮಂಥ ಬಿಲ್ವಿದ್ಯಾ ಪ್ರಾವೀಣ್ಯತೆ ಉಳ್ಳಂತ ಗುರುಗಳಿಗೆ ಸಾವು ಈ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಅದೇಕೋ ಈ ತೆರದಿಂದ ಅಕಾರಣ ಈ ತೆರದಾಗಿ ನಿಷ್ಕಾರಣವಾಗಿ ಅಕಾರಣವಾಗಿ ಅದೇಕೋ ಈ ರೀತಿ ಬರಬಾರ್ದ ಸಾವು ನಿಮ್ಗೆ ಈ ರೀತಿ ಬಂದ್ಬಿಡ್ತಲ್ಲ ಗುರುಗಳೇ ಇದಕ್ಕೆ ನಿಮ್ಮ ಉದಾಸೀನತೆ ನಿರ್ಲಕ್ಷ್ಯ ಕಾರಣನೋ ನನ್ನ ಪೂರ್ವ ಜನ್ಮದ ಕರ್ಮದ ಫಲನೋ ಅಥವಾ ನನ್ನ ದುರಾದೃಷ್ಟನೋ ಗೊತ್ತಿಲ್ಲ ನಿಮಗೆ ಸಾವು ಬರಬಾರ್ದಾಗಿತ್ತು ಆದರೆ ಈ ರೀತಿ ಸಾವು ಈ ತೆರನಾಗಿ ನಿಷ್ಕಾರಣವಾಗಿ ಅಕಾರಣವಾಗಿ ನೆರೆಯೇ ಬಂದ್ಬಿಡ್ತಲ್ಲ ನಾನರಿಯೇ ಸಾವು ನಿನಗೆ ಬಂದ್ಬಿಡು ಬಂದು ಒದಗಿತ ಸಂಭವಿಸಿದ್ದುದೋ ಬಂದು ಒದಗಿತಲ್ಲ ಗುರುಗಳೇ ನಿಮಗೆ ಸಾವು ಈ ರೀತಿ ಶತ್ರುಗಳಿಂದ ದೇಹವೆಲ್ಲ ನುಜ್ಜುಗುಜ್ಜಾಗಿ ನಿಸರ್ಗ ಸಹಜವಾಗಿ ಹುಟ್ಟುತ್ತಲೇ ದುಷ್ಟನಾಗಿ ಶಸ್ತ್ರಾಸ್ತ್ರಗಳ ಸಮೇತ ಹುಟ್ಟಿದಂತಹ ಯಾವುದೋ ಸೇಡನ್ನ ತೀರಿಸ್ಕೊಳ್ಳೋಸ್ಕರ ಬಂದಂತಹ ದುಷ್ಟ ದುಮ್ನಿಂದ ಶಿರವನ್ನು ಹಿಡಿದು ತಲೆಯನ್ನು ಹಿಡಿದು ತಿರುಚಲ್ಪಟ್ಟು ಕತ್ತರಿಸಲ್ಪಟ್ಟು ರುಂಡ ಮುಂಡಗಳನ್ನು ಬೇದ ಬೇರ್ಪಡಿಸಲ್ಪಟ್ಟು ಈ ರೀತಿ ಸಾವು ಬಂತಲ್ಲ ಗುರುಗಳೇ ಯುದ್ಧ ರಂಗದಲ್ಲಿ ಓರಾಡ್ಬೇಕಾದ್ರೆ ಸಾವು ಎಲ್ಲರಿಗೂ ಬರ್ತದೆ ನಿಮಗೆ ಬಂದಿದ್ದ ಸಾವು ನೆನೆಸ್ಕೊಂಬಿಟ್ರೆ ಗುರುಗಳೇ ಈ ತರನಾಗಿ ಬಂದಿತ್ತಲ್ಲ ನಾವು ಈ ತರನಾಗಿ ಸಾವು ನಿಮ್ಗೆ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಸಂಭವಿಸಿರದಿದೋ ಸಂಭವಿಸುತ್ತಲ್ಲ ಕುಂಭ ಸಂಭವ ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯರು ಹಾಗೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಕುಂಭ ಸಂಭವ ಅಂತಕ್ಕಂಥ ಹೆಸರು ದ್ರೋಣಾಚಾರ್ಯರಿಗೆ ಹೇಗೆ ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ ಹೇಗೆ ಬಂತು ಅಂದ್ರೆ ವಿದ್ಯಾರ್ಥಿಗಳೇ ನಾನು ಹೇಳಿದೆ ಆಗ್ಲಿ ಧ್ವಜ ದ್ರೋಣಾಚಾರ್ಯರ ತಂದೆ ಭಾರದ್ವಜ ಮಹರ್ಷಿಗಳು ನದಿಯ ದಡದಲ್ಲಿ ಒಮ್ಮೆ ತಪಸ್ಸನ್ನ ಮಾಡ್ತಾ ಇರಬೇಕಾದ್ರೆ ಆ ನದಿಯಿಂದ ಒಬ್ಬ ಘೃತಾಚಿ ಅಂತಕ್ಕಂಥ ಸುಂದರವಾದ ಅಪ್ಸರೇ ಭಾರದ್ವಜರು ನದಿಯ ದಡದಲ್ಲಿ ತಪಸ್ಸಿಗೆ ಕೂತಿದ್ದಾಗ ನದಿಯ ಒಳಗಿಂದ ಸುಂದರವಾದ ರತಿಯ ರೂಪದವನ್ನ ಹೊಂದಿರತಕ್ಕಂತಹ ಘೃತಾಚಿ ಅಂತಕ್ಕಂಥ ಅಪ್ಸರೆ ಆ ನದಿಯಿಂದ ಮಿಂದು ಅವಳು ಅಲ್ಲಿ ಆ ತಪಸ್ಸಿಗೆ ಕೂತಿರ್ತಕ್ಕಂತಹ ಭಾರಧ್ವಜನ ಮುಂದೆ ಹೋಗ್ತಾಳೆ ಹೋದಾಗ ಅವಳ ಸೌಂದರ್ಯವನ್ನು ಕಂಡಂತಹ ಭಾರಧ್ವಜರಿಗೆ ಆ ಅಪ್ಸರೆಯನ್ನು ನೋಡಿದ ಕೂಡಲೇ ಆ ಮುನಿಗೆ ಭರದ್ವಜ ಮುನಿಗೆ ಆ ಪುರುಷತ್ವ ಅಂತಕ್ಕಂಥದ್ದು ಆ ವೀರ್ಯ ಅಂತಕ್ಕಂಥದ್ದು ಒಮ್ಮೆಲೆ ಚಿಮ್ಮಿ ಬಿಡುತ್ತೆ ಆಗ ಚಿಮ್ಮದಾಗ ವಿದ್ಯಾರ್ಥಿಗಳೇ ಅಲ್ಲೇ ಇದ್ದಂತಹ ದ್ರೋಣ ದ್ರೋಣ ಅಂದರೆ ಸಂಸ್ಕೃತದಲ್ಲಿ ಧ್ವನಿ ಧ್ವನ್ನೆ ಅಂದರೆ ದ್ರೋಣ ಇವಾಗ ದ್ರೋಣ ಅಂದರೆ ಏನು ದ್ರೋಣ ಅಂದರೆ ಧ್ವನ್ನೆ ಈ ಧ್ವನಿ ಇರುತ್ತೋ ಎಲ್ಲೆಲ್ಲಿ ಆ ಧ್ವನಿಯಲ್ಲಿ ಆ ವೀರ್ಯವನ್ನು ಹಿಡಿದು ಆ ವೀರ್ಯವನ್ನು ಶೇಖರಿಸಿ ಆ ನಂತರ ಆ ವೀರ್ಯವನ್ನು ತಂದು ಒಂದು ಮಣ್ಣಿನ ಕುಂಭದಲ್ಲಿ ಮಣ್ಣಿನ ಮಡಕೆಯಲ್ಲಿ ಹಿಡ್ತಾರೆ ಆ ಮಣ್ಣಿನ ಮಡಿಕೆಯಲ್ಲಿ ಅದು ಗಂಡು ಮಗುವಾಗಿ ಬೆಳೆಯುತ್ತೆ ಅವನೇ ಮುಂದೆ ದ್ರೋಣ ಆಗ್ತಾನೆ ಇವಾಗ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ನೋಡಿ ದ್ರೋಣ ಅಂದ್ರೆ ದೊನ್ನೆ ಆ ವೀರ್ಯವನ್ನು ಧ್ವನಿಯಲ್ಲಿ ಇಡ್ಕೊಂಬಂದು ಅದನ್ನು ಕುಂಭದಲ್ಲಿಕ್ಕಿ ಪೋಷಿಸಿ ಬೆಳ್ಕೊಳ್ತಾನೆ ಅದು ಗಂಡು ಮಗು ಆಗಿ ಬೆಳೆಯುತ್ತೆ ಆ ಆ ಕುಂಭದಲ್ಲಿ ಬೆಳೆದಿದ್ದರಿಂದ ಅವನಿಗೆ ಕುಂಭ ಸಂಭವ ಸಂಭವ ಅಂದರೆ ಭವ ಅಂದ್ರೆ ಹುಟ್ಟು ಕುಂಭದಲ್ಲಿ ಹುಟ್ಟಿದವನು ಕುಂಭ ಸಂಭವ ಭಾರಧ್ವಜ ಅಂದರೆ ಭಾರಧ್ವಜನ ಮಗ ದ್ರೋಣ ಅಂದರೆ ದೊನ್ನೆ ದೊನ್ನೆಯಲ್ಲಿ ಬಂದಿದೆ ಇವಾಗ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಹೇಗೆ ಬಂತು ಅಂತ ಇಂತಹ ಕುಂಭ ಸಂಭವನ ಗುರುಗಳ ಶವ ಸಾವನ್ನ ಕಂಡು ಕಣ್ಣೀರು ಹಾಕ್ತಾರೆ ಕಂಬನಿಗರಿತಾರೆ ದುಃಖಿಸ್ತಾರೆ ಎಂಥವರೆಗೂ ಕಂಬನಿ ಅಂತಕ್ಕಂಥದ್ದು ಹುಕ್ಕಿ ಬರುತ್ತಲ್ವ ವಿದ್ಯಾರ್ಥಿಗಳೇ ಆ ಗುರುವಿನ ಸ್ಥಿತಿಯನ್ನು ನೋಡಿದಾಗ ಎಂಥ ಕಟುಕು ಕಲ್ಲು ಹೃದಯದವನಿಗೂ ಕರಗಿ ಕಣ್ಣೀರು ಅಂತಕ್ಕಂಥದ್ದು ಬರುತ್ತೆ ವಿದ್ಯಾರ್ಥಿಗಳೇ ಇನ್ನೊಂದ್ಸತಿ ನೋಡ್ಕೊಳ್ಳಿ ಹೀಗೆ ನಿಸರ್ಗ ಸಹಜವಾಗಿ ಹುಟ್ಟುತ್ತಲೇ ಕೆಟ್ಟವನಾಗಿ ಹುಟ್ಟಿ ಶಸ್ತ್ರಾಸ್ತ್ರ ಸಹಿತನಾಗಿ ಹುಟ್ಟಿದಂತಹ ದೃಪದನ ಮಗ ದ್ರೌಪದಿಯ ಸಹೋದರ ಈ ದುಷ್ಟದುಮ್ನ ಅವನಿಂದ ರುಂಡ ಮುಂಡ ಕತ್ತರಿಸಲ್ಪಟ್ಟು ಜುಟ್ಟನ್ನು ಹಿಡಿದು ತಲೆಯನ್ನು ತಿರುಚಲ್ಪಟ್ಟ ಮೌಳಿಯಾಗಿರ್ದ ದ್ರೋಣಾಚಾರ್ಯರ ಶವವನ್ನು ಆ ಸ್ಥಿತಿಯನ್ನು ರಾಜರಾಜನಾದಂಥ ನಮ್ಮ ಸುಯೋಧನ ನೋಡಿ ಹೇಳ್ತಾನೆ ಗುರುಗಳೇ ನಾವು ಅರಿಯದವರೇ ನಮಗೆ ಗೊತ್ತಿಲ್ಲ ಗುರುಗಳೇ ನೀವೆಂತಹ ವಿಶ್ವ ಬಿಲ್ಲು ವಿದ್ಯೆಗಾರರು ಚಾಪಾಗಮಾಚಾರ್ಯರು ನಾವು ಕಂಡ ಅತ್ಯಂತ ಅತ್ಯುತ್ತಮ ಬಿಲ್ಲುಗಾರರು ನೀವು ನಮಗೆ ಗೊತ್ತಿಲ್ವಾ ನಿಮ್ಮ ಕೌಶಲ್ಯ ಭಿನ್ನಾಣ ನೀವು ಬಾಣ ಬಿಡ್ತಕ್ಕಂಥ ರೀತಿ ಶತ್ರುಗಳನ್ನು ಸಂಹರಿಸ್ತಕ್ಕಂಥ ರೀತಿ ನಮಗೆ ಗೊತ್ತಿಲ್ವ ಗುರುಗಳೇ ನೋಡಿ ಒಂಥರ ವ್ಯಂಗ್ಯ ಮಾಡ್ದಂಗೂ ಆಗಬೇಕು ನಮಗೆ ಗೊತ್ತಿಲ್ವ ಗುರುಗಳೇ ಆದರೆ ಕೈ ಎತ್ ಬಿಟ್ರಿ ನೋಡಿ ಹೇಗಿದೆ ನಿಮ್ಮ ಬಿಲ್ವಿದ್ಯೆ ಕೌಶಲ್ಯಕ್ಕೆ ಚಾತುರ್ಯಕ್ಕೆ ನಿಮ್ಮ ಬಿಲ್ವಿದ್ಯಾ ಪ್ರಾವೀಣ್ಯತೆಯ ಮುಂದೆ ನಿಮ್ಮಿಂದ ವಿದ್ಯೆ ಕಲಿತ ಗಾಂಡೀವಿ ಅರ್ಜುನನು ಸರಿಸಾಟಿಯಲ್ಲ ಘಾಂಡೀವಿ ಹೇಳಿದ್ದೀನಿ ಘಾಂಡೀವ ಅಂತಕ್ಕಂಥ ದನಸನ್ನ ಅಗ್ನಿಯಿಂದ ಕಾಂಡವ ದಹನದ ಸಂದರ್ಭದಲ್ಲಿ ಅರ್ಜುನ ಪಡಿತನೆ ಅಂತಹ ಅರ್ಜುನನಿಂದಲೂ ರಣರಂಗದಲ್ಲಿ ನಿಮ್ಮನ್ನ ಹೆದರ್ಸಕ್ ಸಾಧ್ಯ ಇಲ್ಲ ನಿಮ್ಮಿಂದ ವಿದ್ಯೆ ಕಲ್ತಿರೋದು ಅವನು ಅವನ್ ಕೈಲೂ ಆಗಲ್ಲ ಅವನು ಬಿಡಿ ಸಾಕ್ಷಾತ್ ಪರಮೇಶ್ವರ ಪಿನಾಕಾಪಾಣಿ ಶಿವ ಪರಮೇಶ್ವರ ಪಿನಾಕ ಅಂತಕ್ಕಂಥ ಧರಸನ್ನ ತ್ರಿಶೂಲವನ್ನ ಹಿಡಿದು ತಾಂಡವ ನೃತ್ಯವನ್ನ ಆಡ್ಕೊಂಡು ಬಂದನು ಪರಮೇಶ್ವರನಿಂದಲೂ ನಿಮ್ಮನ್ನ ಹೆದರಿಸೋಕೆ ಸಾಧ್ಯವಿಲ್ಲ ಅವರು ಇಬ್ಬರು ಅಶಕ್ತರು ಅರ್ಜುನ ಮತ್ತು ಶಿವ ಇಬ್ಬರು ಲೆಕ್ಕಕ್ಕೆ ಇಲ್ಲ ನಿಮ್ಮ ಮುಂದೆ ಅಸಮರ್ಥರು ಅವರು ನಿಮ್ಮ ವಿರುದ್ಧ ಪ್ರತಿಭಟಿಸಿ ಹೋರಾಡೋಕ್ಕೆ ಬಂದ್ರೂ ನಿಮ್ಮ ವಿರುದ್ಧ ಹೋರಾಡಿ ಅವ್ರ ಕೈಲೇ ಗೆಲ್ಲೋಕ್ಕೆ ಸಾಧ್ಯವಿಲ್ಲ ಆದರೆ ವಿದ್ಯಾರ್ಥಿಗಳೇ ಅಂಥವ್ರ ಕೈಲೂ ಆಗ್ತಿರಲಿಲ್ಲ ಆದರೆ ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತದೆ ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ